ವೆಲ್ಕಮ್ ಟು ಬಸವ್ ಟೈಮ್ ಮಾನಿ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಕಲರ್ ಟಿ ವಿ ಕ್ಯಾಮ್ರಾ ಯಾವ ಥರ ವರ್ಕ್ ಆಗುತ್ತೆ ಅಂತ ನೋಡೋಣ ಸೊ ಇದಕ್ಕಿಂತ ಮುಂಚೆ ವೀಡ್ಯೋದಲ್ಲಿ ಅಂದರೆ ನಿನ್ನೆ ವೀಡಿಯೋದಲ್ಲಿ ಕಲರ್ ಟಿ ವಿ ಪ್ರಿನ್ಸಿಪಲ್ ಏನು ಮತ್ತು ಮೂರು ಯಾವ್ಯಾವ ರೀತಿ ಪ್ರೈಮರಿ ಕಲರ್ಸ್ನ ತೊಗೊಂಡು ಬೇರೆ ಬೇರೆ ರೀತಿ ಮಿಕ್ಸ್ ಮಾಡ್ಬೋದು ಮತ್ತು ಅದರಿಂದ ಎಲ್ಲ ಕಲರ್ ಪ್ರೊಡ್ಯೂಸ್ ಆಗುತ್ತೆ ಟಿ ವಿಯಲ್ಲಿ ಅಂತ ನೋಡಿದ್ವಿ ಸೊ ಇವತ್ತು ಆ ಮೂರು ಕಲರು ಯಾವ್ಯಾವ ರೀತಿ ಪ್ರೊಡ್ಯೂಸ್ ಆಗುತ್ತೆ ಟಿ ಟಿವಿಯಲ್ಲಿ ಆ ಮೂರು ಕಲರ್ ಯಾವ್ಯಾವ ರೀತಿ ಪಿಕ್ಚರಿಂದ ತೊಗೊಂಡು ಪ್ರೊಡ್ಯೂಸ್ ಆಗ್ತಾವ ಮೂರು ಕಲರ್ ಸಿಗ್ನಲ್ ಅಂತ ನೋಡೋಣ ಸೊ ಇದು ನೋಡ್ಬೋದು ನೀವು ಕಲರ್ ಟಿ ವಿ ಕ್ಯಾಮ್ರಾ ಡಯಾಗ್ರಾಮ್ ಇದು ಈ ಥರ ಇರುತ್ತೆ ನೋಡೋಕ್ಕೆ ಏನೇನು ಅಂದರೆ ಮೂರು ಸಪ್ರೇಟ್ ಕ್ಯಾಮ್ರಾ ಟ್ಯೂಬ್ಸ್ ಇರ್ತವೆ ಒಂದು ರೆಡ್ ಕ್ಯಾಮ್ರಾ ಟ್ಯೂಬ್ ಎರಡನೇದು ಗ್ರೀನ್ ಕ್ಯಾಮ್ರಾ ಟ್ಯೂಬ್ ಆ್ಯಂಡ್ ಮೂರನೇದು ಬ್ಲೂ ಕ್ಯಾಮ್ರಾ ಟ್ಯೂಬ್ ಸೊ ಇವಕ್ಕೆ ಅನುಗುಣವಾಗಿ ಮೂರು ಕಲರ್ ಫಿಲ್ಟರ್ಸ್ ಇರ್ತವೆ ಒಂದು ಆ ರೆಡ್ ಫಿಲ್ಟರ್ ಇನ್ನೊಂದು ಗ್ರೀನ್ ಫಿಲ್ಟರ್ ಇನ್ನೊಂದು ಬ್ಲೂ ಫಿಲ್ಟರ್ ಸೊ ಇಲ್ಲಿ ಏನಾಗುತ್ತೆ ಅಂದರೆ ಮೊದಲನೇದಾಗಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿ ಕ್ಯಾಮ್ರಾ ಯಾವ ಥರ ವರ್ಕ್ ಆಗ್ತಿತ್ತಲ್ಲ ಸೊ ಅದೇ ರೀತಿ ಇಲ್ಲಿ ವರ್ಕ್ ಆಗುತ್ತೆ ಯಾವ ಥರ ಮುಂದೆ ಆಬ್ಜೆಕ್ಟ್ ಇರುತ್ತೋ ಅದನ್ನು ವೀಡಿಯೋ ಸಿಗ್ನಲ್ ಆಗಿ ಕನ್ವರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತಾ ಆದರೆ ಅದಕ್ಕಿಂತ ಮುಂಚೆ ಇಲ್ಲಿ ಏನಾಗುತ್ತೆ ಅಂದರೆ ಆ ಆಬ್ಜೆಕ್ಟಲ್ಲಿ ಅಂದರೆ ಪಿಕ್ಚರಲ್ಲಿ ಇರೋವಂಥ ಕಲರ್ ಇನ್ಫಾರ್ಮೇಷನ್ ಸಪ್ರೇಟ್ ಸಪ್ರೇಟ್ ಆಗುತ್ತೆ ಅಂದರೆ ರೆಡ್ ಇನ್ಫಾರ್ಮೇಷನ್ ಬೇರೆ ಗ್ರೀನ್ ಇನ್ಫಾರ್ಮೇಷನ್ ಬೇರೆ ಮತ್ತು ಬ್ಲೂ ಇನ್ಫಾರ್ಮೇಷನ್ ಅಂದರೆ ಈ ಕಲರ್ಸು ಸಪ್ರೇಟ್ ಸಪ್ರೇಟ್ ಆಗ್ತಾವೆ ಯಾವ ಥರ ಅಂದರೆ ಈಚ್ ಕ್ಯಾಮ್ರಾ ಟ್ಯೂಬ್ಗೆ ಆಬ್ಜೆಕ್ಟ್ ಅಂದರೆ ಪಿಕ್ಚರ್ ಹೋಗೋಕೆ ಮುಂಚೆ ಅದ್ರ ಮುಂದ್ಗಡೆ ಮೂರು ಕಲರ್ ಫಿಲ್ಟರ್ಸ್ ಇರ್ತವೆ ರೆಡ್ ಕ್ಯಾಮ್ರಾ ಟ್ಯೂಬ್ಗೆ ರೆಡ್ ಫಿಲ್ಟರ್ ಇರುತ್ತಾ ಗ್ರೀನ್ ಕ್ಯಾಮ್ರಾ ಟ್ಯೂಬ್ಗೆ ಗ್ರೀನ್ ಫಿಲ್ಟರ್ ಇರುತ್ತೆ ಮತ್ತು ಬ್ಲೂ ಕ್ಯಾಮ್ರಾ ಟ್ಯೂಬ್ಗೆ ಬ್ಲೂ ಫಿಲ್ಟರ್ ಇರುತ್ತಾ ಈ ಫಿಲ್ಟರ್ಸ್ ಏನು ಮಾಡ್ತಾವೆ ಅಂದರೆ ಆ ಕರೆಸ್ಪಾಂಡೆನ್ಸ್ ಕಲರ್ ಮಾತ್ರ ಆ ಟ್ಯೂಬ್ಗೆ ಹೋಗೋ ಥರ ನೋಡ್ಕೊಳುತ್ತೆ ರೆಡ್ ಫಿಲ್ಟರ್ ಏನು ಮಾಡುತ್ತಾ ಇಲ್ಲಿ ಇರೋಂಥ ಆಬ್ಜೆಕ್ಟಲ್ಲಿ ಓನ್ಲಿ ರೆಡ್ ಕಲರ್ ಏನೇನಿರುತ್ತೋ ಅದನ್ನು ಮಾತ್ರ ರೆಡ್ ಕ್ಯಾಮ್ರಾ ಟ್ಯೂಬ್ಗೆ ಫಿಲ್ಟರ್ ಮಾಡಿ ಕಳಿಸುತ್ತಾ ಮತ್ತು ಇದರಲ್ಲಿ ಗ್ರೀನ್ ಮತ್ತು ಬ್ಲೂ ಇನ್ಫಾರ್ಮೇಷನ್ ಇರಲ್ಲ ನೆಕ್ಸ್ಟ್ ಗ್ರೀನ್ ಕ್ಯಾಮ್ರಾ ಟ್ಯೂಬ್ ಏನು ಮಾಡುತ್ತಾ ಸಾರಿ ಗ್ರೀನ್ ಕಲರ್ ಫಿಲ್ಟರ್ ಏನು ಮಾಡುತ್ತಾ ಈ ಆಬ್ಜೆಕ್ಟಲ್ಲಿ ಅಂದರೆ ಪಿಕ್ಚರಲ್ಲಿರೋಂಥ ಗ್ರೀನ್ ಇನ್ಫಾರ್ಮೇಷನ್ ಅಂದರೆ ಗ್ರೀನ್ ಕಲರ್ನ ಮಾತ್ರ ಗ್ರೀನ್ ಕ್ಯಾಮ್ರಾ ಟ್ಯೂಬಿಗೆ ಕಳಿಸುತ್ತಾ ಅದರಲ್ಲಿ ರೆಡ್ ಮತ್ತು ಬ್ಲೂ ಇನ್ಫಾರ್ಮೇಷನ್ ಇರಲ್ಲ ನೆಕ್ಸ್ಟು ಬ್ಲೂ ಕಲರ್ ಫಿಲ್ಟರ್ ಇದೇನು ಮಾಡ್ತದ್ರೆ ಇಲ್ಲಿರೋಂಥ ಆಬ್ಜೆಕ್ಟಲ್ಲಿ ಬ್ಲೂ ಕಲರ್ನ ಮಾತ್ರ ಫಿಲ್ಟರ್ ಮಾಡಿ ಬ್ಲೂ ಕ್ಯಾಮ್ರಾ ಟ್ಯೂಬ್ಗೆ ಕಳಿಸುತ್ತಾ ಅದರಲ್ಲಿ ಗ್ರೀನ್ ಮತ್ತು ರೆಡ್ ಇನ್ಫಾರ್ಮೇಷನ್ ಇರೋಲ್ಲ ಸೊ ಈ ಥರ ಒಂದು ಪಿಕ್ಚರಲ್ಲಿರೋಂಥ ಮೂರು ಕಲರ್ ಸಪ್ರೇಟ್ ಸಪ್ರೇಟಾಗಿ ಮೂರು ಕ್ಯಾಮ್ರಾ ಟ್ಯೂಬ್ ಸಪ್ರೇಟ್ ಸಪ್ರೇಟಾಗಿ ಬರ್ತಾವೆ ಮೂರು ಸಿಗ್ನಲ್ ಆಗಿ ಅಂದರೆ ಮೂರು ಪಿಕ್ಚರ್ ಆಗಿ ಬರುತ್ತಾ ರೆಡ್ ಕ್ಯಾಮ್ರಾ ಟ್ಯೂಬ್ಗೆ ರೆಡ್ ಕಲರ್ ಗ್ರೀನ್ ಕ್ಯಾಮ್ರಾ ಟ್ಯೂಬ್ಗೆ ಗ್ರೀನ್ ಕಲರ್ ಬ್ಲೂ ಕ್ಯಾಮ್ರಾ ಟ್ಯೂಬ್ ಬ್ಲೂ ಕಲರ್ ಸೊ ಈ ಕ್ಯಾಮ್ರಾ ಟ್ಯೂಬ್ಸ್ ಏನಿದಾವಲ್ಲ ನಾರ್ಮಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿವಿ ಕ್ಯಾಮ್ರಾ ಟ್ಯೂಬ್ ಯಾವ ಥರ ವರ್ಕ್ ಆಗುತ್ತೋ ಸಿಂಗಲ್ ಕ್ಯಾಮ್ರಾ ಟ್ಯೂಬ್ ಅದೇ ರೀತಿ ಅದೇ ರೀತಿ ವರ್ಕ್ ಆಗುತ್ತೆ ಮೂರು ಸೊ ವರ್ಕ್ ಆದಮೇಲೆ ಏನು ಮಾಡ್ತಾ ಇದರಿಂದ ಮೂರು ಕರೆಸ್ಪಾಂಡೆನ್ಸ್ ವೀಡಿಯೋ ಸಿಗ್ನಲ್ಸ್ ಬರ್ತಾವೆ ಸೊ ಈ ರೆಡ್ ಕ್ಯಾಮ್ರಾ ಟ್ಯೂಬಿಂದ ರೆಡ್ ವೀಡಿಯೋ ಸಿಗ್ನಲ್ ಬರುತ್ತಾ ಗ್ರೀನ್ ಕ್ಯಾಮ್ರಾ ಟ್ಯೂಬಿಂದ ಗ್ರೀನ್ ವೀಡಿಯೋ ಸಿಗ್ನಲ್ ಬರುತ್ತೆ ಬ್ಲೂ ಕ್ಯಾಮ್ರಾ ಟ್ಯೂಬಿಂದ ಬ್ಲೂ ವೀಡಿಯೋ ಸಿಗ್ನಲ್ ಬರುತ್ತಾ ನೆಕ್ಸ್ಟು ಈ ಮೂರು ವೀಡಿಯೋ ಸಿಗ್ನಲ್ನ ಮತ್ತು ಎರಡು ಮೇನ್ ಸಿಗ್ನಲ್ ಆಗಿ ಕನ್ವರ್ಟ್ ಮಾಡ್ತಾರೆ ಎರಡು ಮೇನ್ ವಿಡಿಯೋ ಸಿಗ್ನಲ್ ಆಗಿ ಕನ್ವರ್ಟ್ ಮಾಡ್ತಾರೆ ಅವು ಯಾವ್ಯಾವ ಅಂದ್ರೆ ಒಂದೆದ್ದು ಒಂದೆದ್ದು ಲೂಮಿನೆನ್ಸ್ ಸಿಗ್ನಲ್ ಎರಡನೇದ್ದು ಕ್ರೋಮಿನೆನ್ಸ್ ಸಿಗ್ನಲ್ ಸೊ ಲೂಮಿನೆನ್ಸ್ ಮತ್ತೆ ಕ್ರೋಮಿನೆನ್ಸ್ ಸಿಗ್ನಲ್ ಆಗಿ ಕನ್ವರ್ಟ್ ಮಾಡ್ತಾರೆ ಈ ಮೂರು ವಿಡಿಯೋ ಸಿಗ್ನಲ್ ತಗೊಂಡು ಲೂಮಿನೆನ್ಸ್ಗೆ ನಾವು ವೈ ಸಿಗ್ನಲ್ ಅಂತ ಕರಿತೀವಿ ಕ್ರೋಮಿನೆನ್ಸ್ಗೆ ಸಿಗ್ನಲ್ ಅಂತ ಕರಿತೀವಿ ಸೊ ಲೂಮಿನೆನ್ಸ್ಗೆ ವೈ ಸಿಗ್ನಲ್ ಕ್ರೋಮಿನೆನ್ಸ್ಗೆ ಸಿ ಸಿಗ್ನಲ್ ಅಂತ ಕರಿತೀವಿ ಸೊ ಇನ್ನು ಲೂಮಿನೆನ್ಸ್ ಮತ್ತು ಕ್ರೋಮಿನೆನ್ಸ್ ಯಾವ ಥರ ಪ್ರೊಡ್ಯೂಸ್ ಆಗುತ್ತೆ ಮೂರು ವಿಡಿಯೋ ಸಿಗ್ನಲ್ನ ತೊಗೊಂಡಂತ ಮುಂದೆ ಒಂದು ಸರ್ಕಿಟಲ್ಲಿ ನೋಡೋಣ ಸೊ ಕಲರ್ ಟಿ ವಿ ಕ್ಯಾಮ್ರ ಯಾವ ಥರ ವರ್ಕ್ ಆಗುತ್ತೆ ಅಂತ ನೋಡಿದ್ವಿ ಮತ್ತು ಅದು ಯಾವ ಥರ ಮೂರು ಬೇರೆ ಬೇರೆ ವೀಡಿಯೋ ಸಿಗ್ನಲ್ಸ್ನ ರೆಡ್ ತಯಾರು ಮಾಡುತ್ತೆ ಅಂತ ನೋಡಿದ್ವಿ ಮೂರು ಸಿಗ್ನಲ್ ಯಾವ ಅಂದರೆ ರೆಡ್ ವಿಡಿಯೋ ಸಿಗ್ನಲ್ ಗ್ರೀನ್ ವೀಡಿಯೋ ಸಿಗ್ನಲ್ ಮತ್ತು ಬ್ಲೂ ವೀಡಿಯೋ ಸಿಗ್ನಲ್ ಇನ್ನು ಆ ವೀಡಿಯೋ ಸಿಗ್ನಲ್ ತೊಗೊಂಡು ಮತ್ತೆ ಎರಡು ಮೇನ್ ಸಿಗ್ನಲ್ ಆಗಿ ಕನ್ವರ್ಟ್ ಆಗ್ತವೆ ಎರಡು ಮೇನ್ ಸಿಗ್ನಲ್ ಯಾವ ಅಂದರೆ ಒಂದು ಲೂಮಿನನ್ ಸಿಗ್ನಲ್ ಇನ್ನೊಂದು ಕ್ರೋಮಿನನ್ ಸಿಗ್ನಲ್ ಸೊ ಆ ಮೂರು ವೀಡಿಯೋನ ಈ ಎರಡು ಮೇನ್ ಸಿಗ್ನಲ್ ಆಗಿ ಕನ್ವರ್ಟ್ ಮಾಡಬೇಕಾದ್ರೆ ಈ ಸರ್ಕಿಟ್ನ ನಾವು ಬಳಸ್ತೀವಿ ಸೊ ಇದಕ್ಕೆ ಕಲರ್ ಪ್ರೊಡಕ್ಷನ್ ಸರ್ಕಿಟ್ ಅಂತ ಕರಿತೀವಿ ಕಲರ್ ವೀಡಿಯೋ ಸಿಗ್ನಲ್ ಪ್ರೊಡಕ್ಷನ್ ಸರ್ಕಿಟ್ ಇದಕ್ಕೆ ಮಾಡ್ತೀವಿ ಅಂದರೆ ಮೊದ್ಲು ನಾವು ಮೂರು ವೀಡಿಯೋ ಸಿಗ್ನಲ್ಸ್ ಏನು ಬಂದಿರ್ತಾವಲ್ಲ ರೆಡ್ ಕ್ಯಾಮ್ರಾ ಟ್ಯೂಬಿಂದ ರೆಡ್ ಸಿಗ್ನಲ್ ಗ್ರೀನ್ ಕ್ಯಾಮ್ರಾ ಟ್ಯೂಬಿಂದ ಗ್ರೀನ್ ಸಿಗ್ನಲ್ ಮತ್ತು ಬ್ಲೂ ಕ್ಯಾಮ್ರಾ ಟ್ಯೂಬಿಂದ ಬ್ಲೂ ಸಿಗ್ನಲ್ ಆ ಮೂರನ್ನು ನಾವು ಒಂದು ಮೆಟ್ರಿಕ್ಸ್ ಸರ್ಕಿಟ್ಗೆ ಅಪ್ಲೈ ಮಾಡ್ತೀವಿ ಸೊ ಈ ಮೆಟ್ರಿಕ್ ಸರ್ಕಿಟ್ ಏನು ಕೆಲಸ ಮಾಡ್ತಂದ್ರೆ ಆ್ಯಡರ್ ಕೆಲಸ ಮಾಡುತ್ತೆ ಆ್ಯಡರ್ ಅಂದರೆ ಆ್ಯಡ್ ಮಾಡುತ್ತಾ ಈ ಮೂರು ಸಿಗ್ನಲ್ನ ಆ್ಯಡ್ ಮಾಡುತ್ತಾ ರೆಡ್ ಗ್ರೀನ್ ಮತ್ತು ಬ್ಲೂ ಸಿಗ್ನಲ್ ಆ್ಯಡ್ ಮಾಡಿ ಡೈರೆಕ್ಟಾಗಿ ನಮಗೆ ಲೂಮಿನನ್ಸ್ ಸಿಗ್ನಲ್ನ ಔಟ್ಪುಟ್ ಕೊಡುತ್ತಾ ಅಂದರೆ ವೈ ಸಿಗ್ನಲ್ ಅಂತ ಏನು ಹೇಳಿದಲ್ಲಿ ಹಿಂದೆ ಅದನ್ನು ಡೈರೆಕ್ಟಾಗಿ ಔಟ್ಪುಟ್ ಕೊಡುತ್ತಾ ಲುಮಿನನ್ ಸಿಗ್ನಲ್ ಸೊ ಯಾವ ಪ್ರೊಪೋರ್ಷನಲ್ಲಿ ಆ್ಯಡ್ ಆಗಿರ್ತಾವೆ ಅಂದರೆ ರೆಡ್ ಏನದಲ್ಲ ತರ್ಟಿ ಪರ್ಸೆಂಟ್ ಇರುತ್ತಾ ಗ್ರೀನ್ ಫಿಫ್ಟಿ ನೈನ್ ಪರ್ಸೆಂಟ್ ಬ್ಲೂ ಲೆವೆನ್ ಪರ್ಸೆಂಟ್ ಸೊ ಈ ಥರ ರೆಡ್ನ ತರ್ಟಿ ಪರ್ಸೆಂಟು ರೆಡ್ ಇನ್ಫಾರ್ಮೇಷನ್ ಇರುತ್ತ ಆಮೇಲೆ ಗ್ರೀನು ಫಿಫ್ಟಿ ನೈನ್ ಪರ್ಸೆಂಟ್ ಇರುತ್ತಾ ಆಮೇಲೆ ಬ್ಲೂ ಇಲೆವೆನ್ ಪರ್ಸೆಂಟ್ ಇರುತ್ತಾ ಸೊ ಈ ಮೂರನ್ನ ಈ ಪ್ರೊಪೋರ್ಷನಲ್ಲಿ ಆ್ಯಡ್ ಮಾಡಿ ನಮಗೆ ಲೂಮಿನನ್ಸ್ ಸಿಗ್ನಲ್ನ ಔಟ್ಪುಟ್ ಪ್ರೊಡ್ಯೂಸ್ ಮಾಡುತ್ತೆ ಈ ಮೆಟ್ರಿಕ್ ಸರ್ಕಿಟ್ ಸೊ ಅದಕ್ಕೆ ವೈ ಸಿಗ್ನಲ್ ಅಂತ ಕರಿತೀವಿ ಸೊ ಅದು ಪಾಸಿಟಿವ್ ಫೇಸಲ್ಲಿ ಇರುತ್ತೆ ಅದಕ್ಕೆ ಪ್ಲಸ್ ವೈ ಸಿಗ್ನಲ್ ಅಂತ ಕರಿತೀವಿ ಏನೋ ಈ ಪ್ಲಸ್ ವೈ ಸಿಗ್ನಲ್ ಏನದಲ್ಲ ಲೂಮಿನೆನ್ಸ್ ನಾವು ಒಂದು ವೇಳೆ ಕಲರ್ ಚಾನಲ್ನ ಬ್ಲಾಕ್ ಆ್ಯಂಡ್ ವೈಟ್ ಅಲ್ಲಿ ನೋಡ್ಬೇಕಾದ್ರೆ ಆ ಬ್ಲ್ಯಾಕ್ ಆ್ಯಂಡ್ ವೈಟ್ ಪಿಕ್ಚರ್ ಪ್ರೊಡ್ಯೂಸ್ ಮಾಡೋಕ್ಕೂ ಕೂಡ ಈ ಲೂಮಿನನ್ ಸಿಗ್ನಲ್ಲೇ ಯೂಸ್ ಆಗುತ್ತಾ ಸೊ ನೆಕ್ಸ್ಟ್ ಏನು ಮಾಡ್ತಾರಂದ್ರೆ ಲೂಮಿನೆಂಟ್ ಸಿಗ್ನಲ್ನ ಒಂದು ಇನ್ವರ್ಟರ್ ಸರ್ಕಿಟ್ಗೆ ಕೊಡ್ತಾರ ಸೊ ಈ ಇನ್ವರ್ಟರ್ ಏನು ಮಾಡುತ್ತೆ ಬಂದಿರೋ ಸಲ್ನ ಇನ್ವರ್ಟ್ ಮಾಡುತ್ತಾ ಅಂದರೆ ಪ್ಲಸ್ ವೈ ಸಿಗ್ನಲ್ ಇರೋದು ಮೈನಸ್ ವೈ ಆಗಿ ಔಟ್ಪುಟ್ ಕೊಡುತ್ತ ಸೊ ಈ ಮೈನಸ್ ವೈ ಸಿಗ್ನಲ್ ಏನಾದಲ್ಲ ಎರಡು ಆ್ಯಡರ್ ಸರ್ಕಿಟ್ಗೆ ಕೊಟ್ಟಿರ್ತೀವಿ ಮತ್ತೆ ಸೊ ಎರಡು ಆ್ಯಡರ್ ಸರ್ಕಿಟ್ಗೆ ಈ ಮೈನಸ್ ವೈ ಸಿಗ್ನಲ್ ಬಂದಿರೀತಾ ಒಂದು ಇದು ನೋಡ್ಬೋದು ಇಲ್ಲಿ ಒಂದು ಮತ್ತು ಇದಕ್ಕೊಂದು ಡೈರೆಕ್ಟಾಗಿ ಇನ್ವರ್ಟರ್ ಔಟ್ಪುಟ್ಟು ಎರಡು ಆ್ಯಡರ್ ಸರ್ಕಿಟ್ಸ್ಗೆ ಬಂದಿದೆ ಸೊ ಇನ್ವರ್ಟರ್ ಏನು ಮಾಡುತ್ತಂದ್ರೆ ಇಲ್ಲಿ ಪ್ಲಸ್ ವೈ ಇರೋ ಸಿಗ್ನಲ್ನ ಮೈನಸ್ ವೈ ಆಗಿ ಔಟ್ಪುಟ್ ಕೊಡುತ್ತಾ ಇನ್ನು ಈ ಆ್ಯಡರ್ಗಳಿಗೆ ಪ್ಲಸ್ ವೈ ಅಷ್ಟೇ ಅಲ್ಲ ಮತ್ತು ಬೇರೆ ಬೇರೆ ಸಿಗ್ನಲ್ ಕೂಡ ಬಂದಿರುತ್ತೆ ಈ ಆ್ಯಡರ್ಗೆ ನೋಡಿರಿ ರೆಡ್ ಸಿಗ್ನಲ್ ಬಂದಿರುತ್ತಾ ರೆಡ್ ಕ್ಯಾಮ್ರಾ ಟ್ಯೂಬಿಂದ ಡೈರೆಕ್ಟಾಗಿ ಸಿಗ್ನಲ್ ಬಂದಿರುತ್ತೆ ಆಮೇಲೆ ಬ್ಲೂ ಕ್ಯಾಮ್ರಾ ಟ್ಯೂಬಿಂದ ಡೈರೆಕ್ಟಾಗಿ ಈ ಆ್ಯಡರ್ಗೆ ಔಟ್ಪುಟ್ ಔಟ್ಪುಟ್ ಬಂದಿರುತ್ತೆ ಸೊ ಈ ಥರ ಈ ಆ್ಯಡರ್ಗೆ ಮೈನಸ್ ವೈ ಮತ್ತು ಆರ್ ಸಿಗ್ನಲ್ ಬರುತ್ತಾ ಈ ಆ್ಯಡರ್ಗೆ ಮೈನಸ್ ವೈ ಮತ್ತು ಬಿ ಸಿಗ್ನಲ್ ಬರುತ್ತಾ ಸೊ ಇವು ಏನು ಮಾಡ್ತಾವಂದ್ರೆ ಆರ್ ಮೈನಸ್ ವೈ ಮಾಡಿ ಆರ್ ಮೈನಸ್ ವೈ ಸಿಗ್ನಲ್ ಔಟ್ಪುಟ್ ಕೊಡ್ತಾವ ಈ ಆರ್ಡರ್ ಏನು ಮಾಡ್ತಾರೆ ಬಿ ಮೈನಸ್ ವೈ ಮಾಡಿ ಬಿ ಮೈನಸ್ ವೈ ಸಿಗ್ನಲ್ನ ಔಟ್ಪುಟ್ ಕೊಡುತ್ತ ಸೊ ಈ ಥರ ನಮಗೆ ಒಂದು ಕಲರ್ ಟಿ ವಿ ಕ್ಯಾಮ್ರಾದಿಂದ ಮೂರು ವೀಡಿಯೋ ಸಿಗ್ನಲ್ಸ್ ಬರ್ತಾವ ಆ ಮೂರು ಸಿಗ್ನಲ್ಸ್ ಮೂರು ವೀಡಿಯೋ ಸಿಗ್ನಲ್ಸ್ ಮತ್ತು ಎರಡು ಮೇನ್ ವಿಡಿಯೋ ಸಿಗ್ನಲ್ ಆಗಿ ಕನ್ವರ್ಟ್ ಆಗ್ತವೆ ಒಂದು ಲುಮಿನನ್ಸ್ ಲೂಮಿನನ್ಸ್ ಯಾವ ಥರ ಆಗುತ್ತೆ ಅಂತ ನೋಡಿದ್ವಿ ಇನ್ನು ಆರ್ ಮೈನಸ್ ವೈ ಬಿ ಮೈನಸ್ ವೈ ಏನಿದಾವಲ್ಲ ಇವೆರಡಕ್ಕೂ ಕೂಡಿಸಿ ನಾವು ಕ್ರೋಮಿನೆನ್ಸ್ ಸಿಗ್ನಲ್ ಅಂತ ಕರಿತೀವಿ ಸೊ ಈ ಕ್ರೋಮಿನೆನ್ಸ್ ಸಿಗ್ನಲಲ್ಲಿ ಹ್ಯೂ ಮತ್ತು ಸ್ಯಾಚುರೇಷನ್ ಇನ್ಫಾರ್ಮೇಷನ್ ಇರುತ್ತೆ ನಿನ್ನೆ ಕ್ಲಾಸಲ್ಲಿ ನೋಡಿದವಲ್ಲ ಹ್ಯೂ ಅಂದ್ರೇನು ಸ್ಯಾಚುರೇಷನ್ ಅಂದ್ರೆ ಏನು ಅಂತ ಹ್ಯೂ ಅಂದ್ರೇನು ಕಲರ್ ಯಾವುದು ಅಂತ ಹೇಳೋಕೆ ಹ್ಯೂ ಅಂತ ಕರಿತೀವಿ ಸ್ಯಾಚುರೇಷನ್ ಅಂದರೆ ಆ ಕಲರ್ ಎಷ್ಟು ಪ್ಯೂರ್ ಆಗಿದೆ ಅಂತ ಹೇಳೋಕ್ಕೆ ಸ್ಯಾಚುರೇಷನ್ ಅಂತ ಕರಿತೀವಿ ಸೊ ಆ ಇನ್ಫಾರ್ಮೇಷನೆಲ್ಲ ಈ ಕ್ರೋಮಿನೆನ್ಸ್ ಸಿಗ್ನಲಲ್ಲಿ ಇರುತ್ತ ಸೊ ಲೂಮಿನೆನ್ಸ್ ಆ್ಯಂಡ್ ಕ್ರೋಮಿನೆನ್ಸ್ ಈ ಎರಡಿಯನ್ನು ಮೇನ್ ವಿಡಿಯೋ ಸಿಗ್ನಲ್ಗಳು ಲ್ಯೂಮಿನನ್ಸಲ್ಲಿ ಬ್ರೈಟ್ನೆಸ್ ಇನ್ಫಾರ್ಮೇಷನ್ ಇರುತ್ತೆ ಕ್ರೋಮಿನನ್ಸಲ್ಲಿ ಹ್ಯೂ ಮತ್ತು ಸ್ಯಾಚುರೇಷನ್ ಇನ್ಫಾರ್ಮೇಷನ್ ಇರುತ್ತೆ ಅಂದರೆ ಕಲರ್ ಸಿಗ್ನಲ್ ಇನ್ಫಾರ್ಮೇಷನ್ ಇರುತ್ತೆ ಸೊ ಈ ಥರ ಒಂದು ಇಂದ ಮೂರು ಬೇರೆ ಬೇರೆ ಕಲರ್ ವೀಡಿಯೋ ಸಿಗ್ನಲ್ಲು ಎರಡು ಮೇನ್ ಸಿಗ್ನಲ್ ಆಗಿ ಕನ್ವರ್ಟ್ ಆಗುತ್ತೆ ಸೊ ನೆಕ್ಸ್ಟು ಕಲರ್ ವೀಡಿಯೋ ಸಿಗ್ನಲ್ ಯಾವ ಥರ ಇರುತ್ತೆ ಅಂತ ನೋಡೋಣ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿವಿಯಲ್ಲಿ ಕಾಂಪೋಸಿಟ್ ವೀಡಿಯೋ ಸಿಗ್ನಲ್ ಅಂತ ನೋಡಿದ್ವಲ್ಲ ಅದೇ ರೀತಿ ಕಲರಲ್ಲಿ ಕೂಡ ಕಲರ್ ಕಾಂಪ್ಲೆಕ್ಸ್ ವೀಡಿಯೋ ಸಿಗ್ನಲ್ ಅಂತ ಬರುತ್ತೆ ಅದು ಯಾವ ಥರ ಇರುತ್ತೆ ಅಂತ ನೋಡೋಣ ಸೊ ಇದು ಕಾಂಪೋಸಿಟ್ ಕಲರ್ ಫ್ಲೆಕ್ಸ್ ವಿಡಿಯೋ ಸಿಗ್ನಲ್ ಅಂದರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿವಿಯಲ್ಲಿ ಕಾಂಪೋಸಿಟ್ ವೀಡಿಯೋ ಸಿಗ್ನಲ್ ಅಂತ ಬರ್ತಿತ್ತಲ್ಲ ಅದೇ ರೀತಿ ಕಲರ್ ಟಿ ವಿ ಸಿಸ್ಟಮಲ್ಲಿ ಕಾಂಪೋಸಿಟ್ ಕಲರ್ ಫ್ಲೆಕ್ಸ್ ವೀಡಿಯೋ ಸಿಗ್ನಲ್ ಬರುತ್ತೆ ಸೊ ಇದರಲ್ಲಿ ನಾರ್ಮಲಾಗಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿವಿಯಲ್ಲಿ ಏನೂ ಇನ್ಫಾರ್ಮೇಷನ್ ಇರ್ತದಲ್ಲ ಅದೆಲ್ಲ ಇನ್ಫಾರ್ಮೇಷನ್ ಇರುತ್ತಾ ಇಲ್ಲಿ ಸ್ವಲ್ಪ ಕಲರ್ ಇನ್ಫಾರ್ಮೇಷನ್ ಮಾತ್ರ ಎಕ್ಸ್ಟ್ರಾ ಇರುತ್ತೆ ಸಿಗ್ನಲಲ್ಲಿ ಅದು ಬಿಟ್ಟರೆ ಉಳಿದಿದ್ದೆಲ್ಲ ಸೇಮ್ ಇರುತ್ತೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿವಿ ಸಿಗ್ನಲ್ಗೆ ಮತ್ತು ಕಲರ್ ಟಿವಿ ಸಿಗ್ನಲ್ಗೆ ಸೊ ಏನು ಎಕ್ಸ್ಟ್ರಾ ಇರುತ್ತೆ ಅಂದರೆ ನೀವು ನೋಡ್ಬೋದು ನಾವು ಆ್ಯಂಪ್ಲಿಟ್ಯೂಡ್ನ ತೊಗೊಂಡ್ರೆ ಝೀರೋ ಟು ಫಿಫ್ಟಿ ಪರ್ಸೆಂಟು ವಿಡಿಯೋ ಇನ್ಫಾರ್ಮೇಷನ್ ಇರುತ್ತಾ ಫಿಫ್ಟಿಯಿಂದ ಸೆವೆಂಟಿ ಫೈವ್ ಪರ್ಸೆಂಟ್ವರೆಗೂ ಹಾರಿಜಂಟಲ್ ಬ್ಲ್ಯಾಂಕಿಂಗ್ ಇನ್ಫಾರ್ಮೇಷನ್ ಇರ್ತಿತ್ತು ಮತ್ತು ಸೆವೆಂಟಿ ಫೈಯಿಂದ ಹಂಡ್ರೆಡ್ ಪರ್ಸೆಂಟ್ವರೆಗೆ ಹಾರಿಜಂಟಲ್ ಸಿಂಕ್ರನಸ್ ಇನ್ಫಾರ್ಮೇಷನ್ ಇರ್ತಿತ್ತು ಕಾಂಪೋ ಸಾರಿ ಕಾಂಪೋಸಿಟ್ ವೀಡಿಯೋ ಸಿಗ್ನಲಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ವಿಡಿಯೋ ಸಿಗ್ನಲಲ್ಲಿ ಇಲ್ಲಿ ಕೂಡ ಅಷ್ಟೇ ಜೀರೋ ಟು ಫಿಫ್ಟಿ ಪರ್ಸೆಂಟ್ ಏನಿರುತ್ತಲ್ಲ ಅದೆಲ್ಲ ವೀಡಿಯೋ ಸಿಗ್ನಲ್ ಅಂದರೆ ವೀಡಿಯೋ ಇನ್ಫಾರ್ಮೇಷನ್ ಇರೋ ಸಿಗ್ನಲ್ ಫಿಫ್ಟಿಯಿಂದ ಸೆವೆಂಟಿ ಫೈವ್ ಇರೋದು ಹಾರಿಸೆಂಟಲ್ ಬ್ಲಾಂಕಿಂಗ್ ಸಿಗ್ನಲ್ ಮತ್ತು ಸೆವೆಂಟಿ ಫೈವಿಂದ ಹಂಡ್ರೆಡ್ ಪರ್ಸೆಂಟ್ವರೆಗಿರೋದು ಆರಿಜೆಂಟಲ್ ಸಿಂಕ್ರನಸ್ ಸಿಗ್ನಲ್ಸ್ ಸೊ ಇಲ್ಲಿ ಆರಿಜೆಂಟಲ್ ಸಿಂಕ್ರನಸ್ ಸಿಗ್ನಲ್ ಆದ್ಮೇಲೆ ಏನು ಮಾಡಿರ್ತಾರೆ ಈ ಕಲರ್ ಬರ್ಸ್ಟ್ ಸಿಗ್ನಲ್ನ ಆ್ಯಡ್ ಮಾಡಿರ್ತಾರೆ ಸೊ ಇದರಲ್ಲಿ ಏನಿರುತ್ತೆ ಅಂದರೆ ಕಲರ್ ಇನ್ಫಾರ್ಮೇಷನ್ ಇರುತ್ತ ಅಂದರೆ ಈಚ್ ಲೈನ್ಗೆ ಕಲರ್ ಇನ್ಫಾರ್ಮೇಷನ್ ಇರುತ್ತೆ ಯಾವ್ಯಾವ ಕಲರ್ ಎಲ್ಲೆಲ್ಲಿ ಕರೆಕ್ಟಾಗಿ ಪ್ರೊಡ್ಯೂಸ್ ಆಗ್ಬೇಕು ಅನ್ನೋದು ಸೊ ಕಂಪ್ಲೀಟ್ ಒಂದು ಸೈಕಲ್ ನೋಡಬೇಕಾದ್ರೆ ನಾವು ಇಲ್ಲಿಂದ ಇಲ್ಲಿಗೆ ಒಂದು ಸೈಕಲ್ ಆಗುತ್ತೆ ಅಂದರೆ ಒಂದು ಲೈನ್ ಇನ್ಫಾರ್ಮೇಷನ್ ಇದು ಸೊ ಒಂದು ಲೈನ್ ಪ್ರೊಡ್ಯೂಸ್ ಆಗೋಕೆ ಏನೇನು ಬೇಕೋ ಒಂದು ಆರಿಜೆಂಟಲ್ ಲೈನ್ ಪ್ರೊಡ್ಯೂಸ್ ಆಗಕ್ಕೆ ಏನೇನು ಬೇಕು ಅದಿಷ್ಟು ಇನ್ಫಾರ್ಮೇಷನ್ ಇಲ್ಲಿಂದ ಇರುತ್ತಾ ನೆಕ್ಸ್ಟ್ ಇಲ್ಲಿಂದ ಬರೋದು ಸೆಕೆಂಡ್ ಲೈನ್ದು ಸೊ ಇದರಲ್ಲಿ ಏನೇನು ಇರ್ತವೆ ಅಂದರೆ ಆರಿಜೆಂಟಲ್ ಸಿಂಕ್ರನಸ್ ಪಲ್ಸ್ ಇರುತ್ತೆ ಇದೇನು ಮಾಡ್ತಂದ್ರೆ ಆರಿಜೆಂಟಲ್ ಲೈನ್ಸು ಕರೆಕ್ಟಾಗಿ ಸಿಂಕ್ರನೈಸ್ ಆಗೋಕ್ಕಂದ್ರೆ ಕರೆಕ್ಟಾಗಿ ಪ್ರೊಡ್ಯೂಸ್ ಆಗಕ್ಕೆ ಯೂಸ್ ಆಗುತ್ತಾ ಆರಿಜೆಂಟಲ್ ಬ್ಲ್ಯಾಂಕಿಂಗ್ ಪಲ್ಸ್ ಇರುತ್ತೆ ಏನು ಮಾಡುತ್ತಾ ಆರಿಜೆಂಟಲ್ ಫಸ್ಟ್ ಲೈನ್ ಸ್ಕ್ಯಾನ್ ಆದಮೇಲೆ ಆರಿಜೆಂಟಲ್ ಲೈನ್ ಸೆಕೆಂಡ್ ಲೈನಿಗೆ ಬರ್ಬೇಕಾದ್ರೆ ಎಲೆಕ್ಟ್ರಾನ್ ಬೀಮ್ ವಾಪಸ್ ಬರ್ತಿರುತ್ತಲ್ಲ ಆ ಟೈಮಲ್ಲಿ ಎಲೆಕ್ಟ್ರಾನ್ ಬೀಮು ಪ್ರೊಡ್ಯೂಸ್ ಆಗಿರಬಾರ್ದು ಸೊ ಅದನ್ನು ಅದಕ್ಕೆ ಹೆಲ್ಪ್ ಮಾಡೋಕ್ಕೆ ಹಾರಿಜೆಂಪಲ್ ಬ್ಲ್ಯಾಕಿಂಗ್ ಪಲ್ಸ್ ಇರುತ್ತೆ ಅದಾದ ಮೇಲೆ ವಿಡಿಯೋ ಸಿಗ್ನಲ್ ಇರುತ್ತೆ ಸೊ ಈ ವಿಡಿಯೋ ಸಿಗ್ನಲಲ್ಲಿ ಎರಡು ಇನ್ಫಾರ್ಮೇಷನ್ ಇರುತ್ತಾ ವೈ ಪ್ಲಸ್ ಸಿ ವೈ ಅಂದರೆ ಲೂಮಿನನ್ಸ್ ಸಿಗ್ನಲ್ ಸಿ ಅಂದರೆ ಕ್ರೋಮಿನನ್ಸ್ ಸಿಗ್ನಲ್ ಸೊ ವೈ ಅಂದರೆ ಪ್ಲಸ್ ವೈ ಸಿಗ್ನಲ್ ಇಂದಿನ ಮ್ಯಾಟ್ರಿಕ್ಸಲ್ಲಿ ಇಂದಿನ ಸರ್ಕ್ಯೂಟಲ್ಲಿ ನೋಡಿದಲ್ಲ ಆ ಥರ ಅದರದ್ದು ಔಟ್ಪುಟ್ ಬರುತ್ತಲ್ಲ ಅದು ಆ್ಯಂಡ್ ಸಿ ಅಂದರೆ ಕ್ರೋಮಿನೆನ್ಸ್ ಸಿಗ್ನಲ್ ಆರ್ ಪ್ಲ ಆರ್ ಮೈನಸ್ ವೈ ಮತ್ತು ಬಿ ಮೈನಸ್ ವೈ ಅಂತ ಏನು ಎರಡು ಸಿಗ್ನಲ್ ಇದ್ದಲ್ಲ ಅದು ಎರಡು ಕ್ರೋಮಿನೆನ್ಸ್ ಸಿಗ್ನಲ್ ಸೊ ಅದಿಷ್ಟು ಇನ್ಫಾರ್ಮೇಷನ್ ಈ ಪೋರ್ಷನ್ ಅಲ್ಲಿ ಇರುತ್ತಾ ಅಥವಾ ಈ ಪಾರ್ಟಲ್ಲಿ ಇರುತ್ತಾ ಒಂದು ಸೈಕ ಒಂದು ಲೈನ್ ಇನ್ಫಾರ್ಮೇಶನ್ ಅಲ್ಲಿ ಸೊ ಇದಿಷ್ಟು ವಿಡಿಯೋ ಇನ್ಫಾರ್ಮೇಷನ್ ಅಂಡ್ ಇನ್ನು ಕಲರ್ ಸಿಂಕ್ರನೈಸ್ ಆಗಕ್ಕೆ ಸೊ ಇಲ್ಲಿ ಕಲರ್ ಬರ್ಸ್ಟನ್ನ ಆ್ಯಡ್ ಮಾಡಿರ್ತಾರೆ ಇದು ಯಾಕಂದರೆ ಈ ಫಸ್ಟ್ ಲೈನ್ ಏನದಲ್ಲ ಅದರದ್ದು ಕಲರ್ ಕರೆಕ್ಟಾಗಿ ಸಿಂಕ್ರನೈಸ್ ಆಗಬೇಕು ಅಂತ ಇಲ್ಲಿ ಕಲರ್ ಬರ್ಸ್ಟ್ ಸಿಗ್ನಲ್ನ ಆ್ಯಡ್ ಮಾಡಿರ್ತಾರೆ ಇನ್ನು ಇದು ಎಂಟರಿಂದ ಹನ್ನೊಂದು ಸೈಕಲ್ಸ್ ಅಷ್ಟು ಇರುತ್ತೆ ಅಂದರೆ ಎಂಟರಿಂದ ಹನ್ನೊಂದು ಸೈಕಲ್ ವೇವ್ ಇರುತ್ತೆ ಇದು ಯಾವುದು ಕಲರ್ ಬರ್ಸ್ಟ್ ಸಿಗ್ನಲ್ ಸೊ ಈ ಕಲರ್ ಬರ್ಸ್ಟ್ ಸಿಗ್ನಲ್ ಏನಾದ್ರೆ ಈಚ್ ಲೈನ್ಗೂ ಸಪ್ರೇಟ್ ಸಪ್ರೇಟ್ ಇರುತ್ತೆ ಯಾಕಂದರೆ ಈಚ್ ಲೈನ್ದು ಕಲರ್ ಸಿಂಕ್ರನೈಸೇಷನ್ ಬೇರೆ ಬೇರೆ ಇರುತ್ತಾ ಸೊ ಅದರಿಂದಾಗಿ ಈಚ್ ಲೈನ್ಗೆ ಈ ಕಲರ್ ಬರ್ಸ್ಟ್ ಸಿಗ್ನಲ್ ಸಪ್ರೇಟ್ ಸಪ್ರೇಟ್ ಇರುತ್ತೆ ಸೊ ಇದು ಕಾಂಪೋಸಿಟ್ ಕಲರ್ ಪ್ಲೆಕ್ಸ್ಡ್ ವಿಡಿಯೋ ಸಿಗ್ನಲ್ ಬೇಸಿಕಲಿ ಇದು ಕೂಡ ಒಂದು ಕಾಂಪೋಸಿಟ್ ವೀಡಿಯೋ ಸಿಗ್ನಲ್ ಆದರೆ ಇದರಲ್ಲಿ ಏನಿರುತ್ತಾ ಕಲರ್ ಇನ್ಫಾರ್ಮೇಷನ್ನು ಎಕ್ಸ್ಟ್ರಾ ಇರುತ್ತಾ ಉಳ್ದಿದ್ದಂಥದ್ದೇನು ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಪೋಸಿಟ್ ವೀಡಿಯೋ ಸಿಗ್ನಲ್ ಏನಿರುತ್ತಲ್ಲ ಉಳಿದಿದ್ದಂಗೆ ಅದ್ರಂಗೆ ಎಲ್ಲ ಸೇಮ್ ಇರುತ್ತೆ ಎಕ್ಸ್ಟ್ರಾ ಅಂದರೆ ಕಲರ್ ಇನ್ಫಾರ್ಮೇಷನ್ ಇರುತ್ತೆ ಸೊ ಇದಿಷ್ಟು ಕಾಂಪೋಸಿಟ್ ಕಲರ್ ಫ್ಲೆಕ್ಸ್ ವೀಡಿಯೋ ಸಿಗ್ನಲ್ ಸೊ ಇದಿಷ್ಟು ಏನಂದರೆ ಕಲರ್ ಟಿ ವಿ ಕ್ಯಾಮ್ರಾಯಿಂದ ಯಾವ ಥರ ಕಲರ್ ಟಿ ವಿ ಸಿಗ್ನಲ್ ಪ್ರೊಡ್ಯೂಸ್ ಆಗುತ್ತೆ ಅನ್ನೋದು ಸೊ ಇದನ್ನ ಟ್ರಾನ್ಸ್ಮಿಟ್ ಮಾಡಬೇಕಾದ್ರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿ ಸಿಗ್ನಲ್ ಯಾವ ಥರ ಟ್ರಾನ್ಸ್ಮಿಟ್ ಮಾಡ್ತಿದ್ರೋ ಅದೇ ಸಿಸ್ಟಮ್ ಬಳಸಿ ಟ್ರಾನ್ಸ್ಮಿಟ್ ಮಾಡ್ತಾರೆ ಆದರೆ ಎಕ್ಸ್ಟ್ರಾ ಇಲ್ಲಿ ಬೇರೆ ಬೇರೆ ಸಿಗ್ನಲ್ಸ್ ಇರೋದ್ರಿಂದ ವಾಯ್ ಸಿಗ್ನಲ್ ಕ್ರೋಮಿನನ್ಸ್ ಸಿಗ್ನಲ್ ಅಲೂಮಿನನ್ಸ್ ಕ್ರೊಮಿನನ್ಸು ಸೌಂಡ್ ಸಿಗ್ನಲ್ ಈ ರೀತಿ ಬೇರೆ ಬೇರೆ ಸಿಗ್ನಲ್ಸ್ ಇರೋದ್ರಿಂದ ಸ್ವಲ್ಪ ಕಾಂಪ್ಲೆಕ್ಸ್ ಇರುತ್ತಾ ಕಲರ್ ಟಿ ವಿ ಸಿಸ್ಟಮ್ ಸೊ ಟ್ರಾನ್ಸ್ಮಿಟ್ ಆದಮೇಲೆ ನಾವು ರಿಸೀವ್ ಮಾಡ್ಕೊಳ್ತೀವಿ ನಮ್ಮ ಮನೇಲಿ ಟಿ ವಿ ಇರುತ್ತಾ ರಿಸೀವ್ ಮಾಡ್ಕೊಳ್ತೀವಿ ಸೊ ಆಮೇಲೆ ಅಲ್ಲಿ ಕೂಡ ಬರೋ ಸರ್ಕಿಟ್ಸು ಆಗಿ ಇರುತ್ತೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿವಿಯಲ್ಲಿ ಸ್ವಲ್ಪ ಕಲರ್ ಪ್ರೊಡ್ಯೂಸ್ ಆಗೋಂಥ ಸರ್ಕಿಟ್ಸ್ ಇರುತ್ತೆ ಕಲರ್ ಪ್ರೊಸೆಸಿಂಗ್ ಮಾಡೋಂಥ ಸರ್ಕಿಟ್ಸ್ ಸೊ ಅವು ಯಾವ ಥರ ಇರುತ್ತಂತ ಮುಂದಿನ ಕ್ಲಾಸಲ್ಲಿ ನೋಡೋಣ ಸೊ ಯಾವ ಥರ ಕಲರ್ ಟಿ ವಿ ಸಿಸ್ಟಮ್ ವರ್ಕ್ ಆಗುತ್ತೆ ಮತ್ತು ಕಲರ್ ಯಾವ ಥರ ಕಲರ್ ಪಿಕ್ಚರ್ ಯಾವ ಥರ ಪ್ರೊಡ್ಯೂಸ್ ಆಗುತ್ತೆ ವಿಯಲ್ಲಿ ಅಂತ ಮುಂದಿನ ಕ್ಲಾಸಲ್ಲಿ ನೋಡೋಣ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬಸವಟೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು